ನಾವು ಇದೇ ಊರು ಸರ್, ಉಲಿಕಿರೋರೇ ನಾವು. ಅದು ಮೋದಿಗೆ ಸರ್ಕಾರಕ್ಕೆ ನಾವು ವೋಟ್ ಮಾಡುವ ಅಂತ ಇದ್ದೀವಿ. ಸುಮಲತಾ, ನಾವು ಸುಮಲತಾ ಪಡ್ತೀವಿ. ರಾಜೇಶ್ವರಿ, ಹುಲಿಕೆರೆ. ಕುಮಾರಸ್ವಾಮಿಗೆ ಮಾಡ್ತೀನಿ. ನಮ್ಮ ಈ ಓಟ್ಗೆ ಯಾರು ನಿಂತವ್ರೆ ಅಂತ ಗೊತ್ತಿಲ್ಲ. ಯಾರು ಅವರು ಬಂದು ಇಂಥದ್ಕೆ ಹಾಕು ಅಂತಾರೆ ಅಂಥದ್ಕೆ ಹೇಳ್ಬಿಡುದು. ಅದೇ ಜೆ ಡಿ ಎಸ್ಗೆ ಹಾಕ್ಬೇಕು ಅಂತ. ಅದೇ ನಮ್ಮ ಕೆಲಸ ಎಲ್ಲ ನೀವೇ ಮಾಡ್ತಾವ್ರೆ ಜೆ ಡಿ ಎಸ್. ಅದಕ್ಕೆ ಅದೇ ಹೊರೆ ಹೊತ್ತವ್ರಿಗೆ ಅಂದ್ರೆ ಜೆ ಡಿ ಎಸ್ಗೆ ಆಯ್ತು. ಭಾಗ್ಯಮ್ಮ ಸರ್, ತಾವು ಎಲ್ಲಿ ಏರಿಯಾದಲ್ಲಿ ಇದ್ದೀರಿ ಸರ್? ಈ ಏರಿಯಾದಲ್ಲ ಇರೋದು. ತಾವು ಯಾರಿಗೆ ಈ ದಾರಿ ಮತದಾನ ಮಾಡ್ಬೇಕಂತ ಅನಿಸ್ತಾ ಇದೆ ನಮ್ಗೆ ಸರ್? ಅರವತ್ತೈದು ಅಂದ್ರೆ ಜೆ ಡಿ ಎಸ್ಗೆ. ಹೌದು ಸರ್. ಅಂದ್ರೆ ನಿಖಿಲ್ ಅಣ್ಣ ಅವರು ವಿನ್ ಮಾಡುವ ಲಕ್ಷಣ ಇದೆ ನಿಮ್ ಕಡೆ? ಹೌದು ಸರ್. ನೀವು ಮಾತ್ರ ಇದ್ದೀರಾ, ನಿಮ್ ಮನೆಯವರು ಇದ್ದೀರಾ? ಇದ್ದಾರೆ ಸರ್. ಅವರು ಎಲ್ಲರೂ ಸೇರಿ ಮಾಡ್ತೀರಾ? ಹೌದು ಸರ್. ಭರ್ಜರಿಯಾಗಿ ವಿಜಯ ಆಗ್ತಾರೆ? ಹೌದು ಸರ್. ಬನ್ನಳ್ಳಿ. ತಾವು ಈ ಬಾರಿ ಮತದಾನ ಯಾರಿ ಮಾಡ್ಬೇಕಂತ ಇದ್ದೀರಿ? ನಾವು ಅರವತ್ತೈದರ ಮಾಡುವ ಅಂತ. ಅಂದ್ರೆ ಜೆ ಡಿ ಎಸ್ ವಿನ್ ಮಾಡ್ತೀರಿ ನೀವು? ಹ್ಮ್. ಬರೋಬ್ಬರಿ ಯಾಕೆ ಅದು? ಅದು ನಮಗೋಸಿ ಸೌಕರ್ಯ ನಡೀತಾ ಇದೆ, ಅದಕ್ಕೆ ಮಾಡಬೇಕು ಅಂತ ಮಾಡಿ. ನಾವು ಕುಮಾರಣ್ಣಂಗೆ ಮತದಾನ ಮಾಡ್ತಾ ಇದ್ದೀವಿ. ಈ ಬೆಳ್ಳೂರು ರೋಡು ಅವಾಗಿಂದ ಸುಮ್ಮನೆ ಕುಳಿ ಬಿದ್ದಿತ್ತು, 30 ವರ್ಷದಿಂದ ಆಗಿರಲಿಲ್ಲ ಅದು. ಈಗ ರೆಡಿ ಮಾಡಿಸ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲೆಲ್ಲ ನೀರಾವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಜಯಲಕ್ಷ್ಮಿ, ಬನ್ನಳ್ಳಿ. ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕೋದು ಅರವತ್ತು ಮೈಮಗೆ. ಏನಾದ್ರು ಸೌಲಭ್ಯ ಆಗ್ಬೋದು, ಒಳ್ಳೇದಾಯ್ತದೆ, ಒಳ್ಳೇದು ಮಾಡ್ತಾವ್ರೆ ಬಡವ್ರ ಬಗ್ಗರಿಗೆ. ರತ್ನಮ್ಮ. ಊರು? ಬನ್ನಳ್ಳಿ. ತಾವು ಯಾರಿಗೆ ಮತದಾನ ಮಾಡ್ತಾ ಇದ್ದೀರಿ ಈ ಬಾರಿ? ಜೆ ಡಿ ಎಸ್ಗೆ. ಏನಾಗಿದೆ, ಉಪಕಾರ ಇಲ್ಲ ನಿಮಗೆ? ರೋಡು ಮನೆಯಲ್ಲೇ ಅಚ್ಚುಕಟ್ಟಾಗಾಯ್ತು ಕುಮಾರಸ್ವಾಮಿ ಅವ್ರಿಗೆ. ಯಾವುದಕ್ಕೆ ಅದು ಕುಮಾರಸ್ವಾಮಿ ಅವ್ರಿಗೆ ಕೊಡ್ತಾ ಇದ್ರು ಓಟು? ಅವರು ಜನಕ್ಕೆ ಎಲ್ಲ ಉಪಯೋಗಗಳು ಚೆನ್ನಾಗಿ ನಡೆಸ್ಕೊಟ್ಟವ್ರ ಅದಕ್ಕೆ. ಓಹೋ, ತುಂಬ ಉಪಕಾರ ಪಡ್ಕೊಂಡಿದ್ದೀರಿ ಹಾಗಿದೆ. ಹೌದು. ಆದ್ರೆ ಈ ಬಾರಿ ಜೆ ಡಿ ಎಸ್ ಅನ್ನ ವಿನ್ ಮಾಡೋದು ನಿಜಾನೆ? ನಿಜ. ಜೆ ಡಿ ಎಸ್ಗೆ. ಯಾಕೆ ಅದು? ರೋಡ್ನ ಇದಕ್ಕೆ. ಬನ್ನಳ್ಳಿ. ಬನ್ನಳ್ಳಿ. ಈ ಬಾರಿ ಯಾರಿಗೆ ಮತದಾನ ಮಾಡ್ತಾ ಇದ್ದೀರಿ? ಮಧುವಣ್ಣರಿಗೆ. ಯಾಕೆ? ನಮ್ಗೆ ರೋಡು ಇವೆಲ್ಲ ಮಾಡಬೇಕು, ವಾಸನೆ ನೋಡಿ, ಸಂಪು ಎಲ್ಲ ಏನು ಕ್ಲೀನ್ ಇಲ್ಲ, ನಮಗೂ ಎಲ್ಲ ಕ್ಲಿಯರ್ ಮಾಡಿಕೊಡ್ಲಿ ಅಂತ ನಾವು ಎಲ್ಲ ಸಪೋರ್ಟಾಗಿ ನಿಂತೀವಿ. ನಮ್ಮ ಹೆಸರು ರತ್ನಮ್ಮ ಅಂತ. ಈ ಬಾರಿ ನಮ್ಮ ಅನಿಸಿಕೆನೇ ಹೇಳ್ತೀನಿ. ಈಗ ನಾವು ಏನೇ ತೀರ್ಮಾನ ಮಾಡಬೇಕು, ನಾವು ಸ್ವಚ್ಛಂದ ತೀರ್ಮಾನ ಮಾಡಿ ನಾನು ಓಟ್ ಹಾಕ್ತೀನಿ. ಹೆಸರು ಪದ್ಮಮ್ಮ. ಇನ್ನೇನು ಹೇಳ್ಬೇಕಪ್ಪ? ಊರು ಬನ್ನಳ್ಳಿ. ಕುಮಾರಸ್ವಾಮಿಗೆ. ಅವ್ರ ನಮ್ಮ ಊರಿಗೆ ಸಹಾಯ ಮಾಡ್ತಾರೆ ಅದಕ್ಕೆ. ರಾಜೇಶ್ವರಿ ಬಿಯರ್. ಬನ್ನಳ್ಳಿ. ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರ ರಸ್ತೆ ಅಭಿವೃದ್ಧಿ ಮತ್ತೆ ರೋಡ್ ಎಲ್ಲ ಮಾಡಿದ್ದಾರೆ, ಅದಕ್ಕೋಸ್ಕರ. ಬನ್ನಳ್ಳಿ. ಯಾರಿಗೆ ಮತದಾನ ಮಾಡ್ತಾ ಇದ್ದೀರಿ? ಅದು ನಮ್ಮ ಇಚ್ಛೆ ಬಂದವ್ರಿಗೆ ಮಾಡ್ತೀವಿ, ನಮ್ಮ ಸ್ವಇಚ್ಛೆ ಅಲ್ವಾ ಅದು. ಆದರೂ ಒಂದು ಇದೆಯಲ್ಲ, ಇಂಥವರು ಚೆನ್ನಾಗಿ ಆ ಥರ ಎಲ್ಲ ಏನು ಹೇಳೋಕ್ಕಾಗಲ್ಲ, ನಮ್ಮ ಸ್ವಇಚ್ಛೆ ಅದು.